हेलो गाइस वेलकम बैक टू द अनदर एपिसोड ऑफ जी टी ए फाइव लास्ट एपिसोडली नहीं नोड़े ऐन अंत नमु एलो जन वैन व्हील्स हर मन अलगे फस्ट अटैक अटैक नंतर डायरेक्टी कैसीनो हादी कैसीनो पूर्ति चिंदी चित्रण मे हाक ओके अली देवगढ़ निम्ह गए गैस देवगढ़ ऐनो नन मगाने पितूरी अलीनोताने कड़ी मैकल सारी नम ड्रेवर सायसो आफर को गैस अली बेरे ऐनो बेरे केस नोड़ सिगो मुदे ಏನೋ ಮಾಡ್ತಾಯಿದನ ಅಲ್ಲಿ ಕೂತ್ಕೊಂಡು ಇರ್ಲಿ ತೊಂದರೆ ಇಲ್ಲ ಆ್ಯಂಡ್ ನಂತರ ಅಲ್ಲಿಂದ ನಾವು ಎಲ್ಲಿ ಹೋದ್ವಿ ಅಂದರೆ ಅದೆಲ್ಲ ಕೆಸಿನೋಗೆ ನಮಗೊಂದು ಸೀಕ್ರೆಟ್ ಕೋಡ್ ಸಿಕ್ಕಿತ್ತು ಗೈಸ್ ಕೋಡ್ ನಮಗೆ ಕೋಡಿಗೋಸ್ಕರ ನಾವು ಹೋಗಿದ್ವಿ ಅಲ್ಲಿ ಆದರೆ ಬೇರೆ ಏನೆಲ್ಲ ಆಯಿತು ನಮಗೆ ಬೇರೆ ಏನೂ ಮಾಡಿಲ್ಲ ನಾವು ಜನರನ್ನು ಯಾರನ್ನು ಸಾಯಿಸಿಲ್ಲ ಡೈರೆಕ್ಟಾಗಿ ನಮಗೆ ಕೋಡ್ ಸಿಕ್ಕಿತ್ತು ಕೋಡನ್ನು ತಗೊಂಡೋಗಿ ನಾವು ಸಬ್ಮರಿನ್ ಅಂತ ಇಟ್ಟಿದ್ದೇವೆ ಸಬ್ಮರಿನ್ ಒಳಗೆ ಇಟ್ಟು ಸಬ್ಮರಿನ್ ಒಳಗಡೆ ಆ್ಯಂಡ್ ಆದರೆ ಅಲ್ಲಿನ ವಿಷಯ ನಡೀತು ಗೈಸ್ ಆ್ಯಕ್ಚುಲಿ ಏನಂದರೆ ನಮ್ಮ ಸಬ್ಮರಿನ್ ಒಳಗಡೆ ಹೋದ ಟೈಮಲ್ಲಿ ಯಾರೋ ನಮ್ಮನ್ನು ಫಾಲೋ ಮಾಡ್ತಿದ್ದಾಗೆ ಅನಿಸ್ತಾಯಿತ್ತು ಆ್ಯಕ್ಚುಲಲ್ಲಿ ಯಾರು ಫಾಲೋ ಮಾಡ್ತಿದ್ದಾರೆ ನಮ್ಗೆ ಗೊತ್ತಿಲ್ಲ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಏನು ಮಾಡಿದ್ವಿ ಅಂದರೆ ಇಮಿಡಿಯೇಟ್ಲಿ ನಮ್ಮ ಸಬ್ಮರಿನ್ನ ಅಲ್ಲಿಂದ ಶಿಫ್ಟ್ ಮಾಡಿದ್ವಿ ಗೈಸ್ ಇಮಿಡಿಯೇಟ್ಲಿ ಅಂದರೆ ಏನೋ ಸಮಸ್ಯೆ ಆಗ್ತಾಯಿದೆ ನಮ್ಗೆ ಗೊತ್ತಾಗಿದೆ ಆಲ್ರೆಡಿ ಅದಕ್ಕೋಸ್ಕರ ನಮ್ಮ ಫ್ರಾಂಕ್ಲಿನ್ ಹಿಂದೆ ಮುಂದೆ ನೋಡಿಲ್ಲ ಆವಾಗಲೇ ನಮ್ಮ ಸಬ್ಮರಿನ್ನ ಮೂವ್ ಮಾಡಿದ್ದು ನೀವೇ ನೋಡಿದ್ದೀರಾ ಆ ಮೂವ್ ಮಾಡಿದ್ದನ್ನು ನೋಡಿದ ಮೇಲೆ ಸ್ವಲ್ಪ ದೂರ ಬಂದ ಮೇಲೆ ಅದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಲ್ಲಿಂದ ಅಲ್ಲಿ ನಾವು ದಡಕ್ಕೆ ತರೋದಕ್ಕೆ ಆಗಲ್ಲ ಅಲ್ಲಿ ನಮಗೆ ಪರ್ಮಿಷನ್ ಕೂಡ ಸಿಕ್ಕಿಲ್ಲ ಗೈಸ್ ಅಂದರೆ ನಮಗೆ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ಸಿಗಬೇಕಲ್ವಾ ಲಾಸ್ ಏಂಜಲಸ್ನ ಅದೇ ಕಸ್ಟಮ್ ಡಿಪಾರ್ಟ್ಮೆಂಟ್ ಅದಲ್ಲಿ ಇರುತ್ತಲ್ಲ ಅಲ್ಲಿ ಪರ್ಮಿಷನ್ ಸಿಗಲಿಲ್ಲ ನಾವು ಅದಕ್ಕೆ ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ ಡೈರೆಕ್ಟಾಗಿ ನಮ್ಮ ಸುಮಾರು ದೂರ ಹೋದ ಮೇಲೆ ನಿಮಗೆ ಪೆಲೆಟೋಬೆ ಹತ್ತಿರ ಪೆಲೆಟೋಬೆ ಹತ್ತಿರ ಅಲ್ಲ ಸ್ವಲ್ಪ ಪೆಲೆಟೋಬೆಯಿಂದ ಆಚೆ ಅಂದರೆ ಮಿಲಿಟರಿ ಬೇಸ್ ಇದ್ದಾರೆ ನಿಮಗೆ ಅದರ ಸ್ವಲ್ಪ ಹಿಂದ್ಗಡೆ ಅದರ ಸ್ವಲ್ಪ ಹಿಂದ್ಗಡೆ ಒಂದು ಸಮುದ್ರ ಇದೆ ಓಕೆ ಆ ಸಮುದ್ರದ ಹತ್ರ ಇಟ್ಟಿದ್ದೇವೆ ಗೈಸ್ ಆ ಸಮುದ್ರ ಸ್ವಲ್ಪ ಪ್ಲೇಸ್ ಅಲ್ಲಿದೆ ಆಮೇಲೆ ನಿಮಗೆಲ್ಲ ಸ್ವಲ್ಪ ಮನೆಯಲ್ಲಿದೆ ಗೈಸ್ ಅಲ್ಲಿ ಆಚೆ ಈಚೆ ಹೋದಾಗ ನಿಮಗೆ ಆ್ಯಕ್ಚುಲಿ ಕರ್ಕೊಂಡು ಹೋಗ್ತೇನೆ ತೋರಿಸ್ತೇನೆ ನಮಗೆ ಎಲ್ಲಿರುತ್ತೆ ಅಂತೇಳಿ ಅಲ್ಲಿ ತುಂಬ ಸಮುದ್ರದ ಹತ್ತಿರದಲ್ಲಿದೆ ತುಂಬ ನಮಗೆ ಅಲ್ಲಿ ಪರ್ಮಿಷನ್ ನಮಗೆ ಅಲ್ಲಿ ಸಿಕ್ಕಿದೆ ಆರಾಮಾಗಿ ಇಡ್ಬೋದು ಆ್ಯಂಡ್ ನಮಗೆಲ್ಲ ಮಿಷಿನ್ ಮಾಡೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಇಲ್ಲಿಂದ ಸ್ವಲ್ಪ ದೂರ ಇದೆ ನಮಗೆ ಇಲ್ಲಿಂದನೂ ಆ್ಯಕ್ಚುಲಿ ನಮಗೆ ನಮಗೆ ಪೋರ್ಟಿಗೆ ಹೋಗೋದಕ್ಕೆ ತುಂಬ ದೂರ ಇದೆ ಗೈಸ್ ಓಕೆ ನಮಗೆ ಆ್ಯಕ್ಚುಲಿ ಇದು ಬೆಸ್ಟ್ ನನ್ನ ಪ್ರಕಾರ ನೋಡಿದರೆ ಇಲ್ಲಿ ಏನೋ ಟ್ರಾಫಿಕ್ ಗಿಫಿಕ್ ಏನಿರಲ್ಲ ಆರಾಮಾಗಿ ಹೋಗ್ಬೋದು ನಿಮ್ಗೆ ಗೊತ್ತಿರುತ್ತೆ ಈ ಕಡೆ ಎಲ್ಲ ಸಿಟಿ ಹಳ್ಳಿ ಕಡೆ ಏನೋ ಟ್ರಾಫಿಕ್ ಇರಲ್ಲ ನಿಮ್ಗೆ ಗೊತ್ತಿರುತ್ತಲ್ಲ ಇದು ಮೈನ್ ಹೈವೇಲ ಬರುತ್ತೆ ಮೈಕಲ್ನ ಮನೆ ಇದೆಯಲ್ಲ ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಮೈನ್ ಹೈವೇ ಬರುತ್ತಲ್ಲ ಲಾಸ್ ಏಂಜಲಸ್ನ ಅಲ್ಲೇ ಬರುತ್ತೆ ಓಕೆ ಸ್ವಲ್ಪ ಕೇರ್ಫುಲ್ ಆಗಿ ಹೋಗಬೇಕು ಇಡೀ ರೋಡ್ ಗಾಡಿ ಮೇಲೆ ತಿರುಗ್ತಾ ಇದೆ ಅಲ್ಲಿ ಹೋಗಿ ನಮ್ಮ ಇಟ್ಟಿದ್ದೇವೆ ಆ್ಯಕ್ಚುಲಿ ಇಲ್ಲ ಫೈನಲ್ ಏನೂ ಮಾಡೋಕ್ಕಾಗಿಲ್ಲ ನಮಗೆ ಬಟ್ ನಮಗೆ ಇಳಿಸಲೇಬೇಕಾಗಿದೆ ಓಕೆ ಅಲ್ಲಿ ನೋಡಿದರೆ ಯಾರೋ ನಮ್ಮನ್ನು ಫಾಲೋ ಮಾಡ್ತಾಯಿದ್ರು ಇಲ್ಲಿ ಯಾರೂ ಬರೋಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಇಟ್ಟಿದ್ದೇವೆ ಇಲ್ಲಿ ಜನ ಇಲ್ಲ ಜಾಸ್ತಿ ಅದಕ್ಕೋಸ್ಕರ ಓಕೆ ಇಲ್ಲಿಂದ ಮುಂದೆ ಹೋದರೆ ರೈಟ್ ರೋಡ್ ಸಿಗುತ್ತೆ ಗೈಸ್ ರೈಟ್ ರೋಡ್ ಸಿಕ್ಕರೆ ಅಲ್ಲೇ ಡೈರೆಕ್ಟಾಗಿ ಹೋಗುತ್ತೆ ಮೈನ್ ರೋಡ್ ಅದು ಈ ಕಡೆ ಈ ರೋಡಲ್ಲಿ ನಾವು ಜಾಸ್ತಿ ಹೋಗಿಲ್ಲ ನನ್ನ ಪ್ರಕಾರ ಅದು ಈ ರೋಡಲ್ಲಿ ಜಾಸ್ತಿ ಹೋಗಿಲ್ಲ ನಾವು ತುಂಬ ರೇರ್ ಅಂದರೆ ನನ್ನ ಪ್ರಕಾರ ನನಗೂ ನೆನಪೇ ಇಲ್ಲ ಹೋಗಿರೋದು ತುಂಬ ಕಮ್ಮಿ ನನ್ನ ಪ್ರಕಾರ ಓಕೆ ಈ ಗಾಡಿಗಳೆಲ್ಲ ತುಂಬ ಕಮ್ಮಿ ಹೋಗುತ್ತೆ ಇಲ್ಲೆಲ್ಲ ಗೊತ್ತಿಲ್ಲ ಗೈಸ್ ನಾವು ಆ್ಯಕ್ಚುಲಿ ಹೋಗಿಲ್ಲ ತುಂಬ ಕಮ್ಮಿ ಈ ಕಡೆಯೆಲ್ಲ ಹೋಗೋದು ತುಂಬ ಕಮ್ಮಿ ಏನು ಈ ಕಡೆ ಕೆಲಸ ಇಲ್ಲ ಇದು ಆ್ಯಕ್ಚುಲಿ ಒಂದು ಟರ್ನ್ ಆಗಿ ಹೋಗುತ್ತೆ ತುಂಬ ರೌಂಡ್ ರೌಂಡ್ ಆಗಿ ಎಲ್ಲೋ ಹೋಗಿ ಮುಟ್ಟಿಸುತ್ತೆ ಆ್ಯಕ್ಚುಲಿ ಮೈನ್ ಹೈವೇಗೆ ನಮಗೆ ಮೈನ್ ಹೈವೇಗೆ ಇಷ್ಟು ದೂರ ಬರಬೇಕು ಗೊತ್ತಿಲ್ಲ ಆ ಮೈನ್ ರೋಡ್ ಸ್ಟ್ರೈಟ್ ಹೋಗುತ್ತಲ್ಲ ಅಲ್ಲಿ ಹೋದರೆ ಮೈನ್ ಹೈವೇಗೆ ಹೋಗುತ್ತೆ ಆದರೆ ನಮಗೆ ಇದು ಈ ಕಡೆ ಹತ್ತಿರ ಆಗುತ್ತೆ ಮೈಕಲ್ನವರಿಗೆ ಆ ಕಡೆ ಇದು ಹತ್ತಿರ ಆಗುತ್ತೆ ಓಕೆ ಓಕೆ ಗೈಸ್ ನಿಮಗೆ ಈ ಗಾಡಿ ನೋಡ್ತಾ ಇದ್ದೀರಾ ಇದು ಯಾರ್ದು ಅಂತ ನನಗೊಂದು ಗೊತ್ತಿಲ್ಲ ಗೈಸ್ ಯಾರ್ದು ರೋಡಲ್ಲಿ ಸಿಕ್ಕಿತ್ತು ಒಂಥರ ಬುಗಾಟಿ ಇದೆಯಲ್ಲ ಸೇಮ್ ಟು ಅದೇ ಇದು ಸೇಮ್ ಅದೇ ರೀತಿ ಅನ್ಕೊಳ್ತೇನೆ ನೋಡ್ತಾ ಇದ್ದೀರಾ ಸಿಂಬಲ್ ಎಲ್ಲ ಬೇರೆ ಇದೆ ಸೌಂಡ್ ಎಲ್ಲ ನೋಡ್ತಾ ಇದ್ದರೆ ಹಾಗೆ ಉಂಟು ಪವರ್ ಕೂಡ ಅಷ್ಟೇ ಗೈಸ್ ಸಖತ್ತಾಗಿ ಪವರ್ ಇದೆ ಗಾಡಿಗೆ ಒಂಥರ ಬುಗಾಟಿ ಕಾಪಿ ಅನ್ಕೊಳ್ತೇನೆ ಗೈಸ್ ನೋಡಿದರೆ ಒಂಥರ ಹಿಂದ್ಗಡೆ ನೋಡ್ತಾ ಇದ್ದಾರೆ ಬುಗಾಟಿ ಇದೆಲ್ಲ ಅದೇ ರೀತಿ ಕಾಪಿ ಉಂಟು ನೋಡಿದರೆ ಓ ಈಸಿ ಈಸಿ ಓ ಈಸಿ ಈಸಿ ಓಕೆ 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 ತುಂಬ ಕೇರ್ಫುಲ್ಲಾಗಿ ಓಡಬೇಕು ಗೈಸ್ ನೋಡ್ತಾ ಇದ್ದಾರೆ ಫುಲ್ ಟರ್ನ್ ಟರ್ನ್ ಹೇಳಿದಲ್ಲ ನೋಡ್ತಾ ಇದ್ದಾರೆ ಸ್ವಲ್ಪ ಘಾಟ್ ಸೆಕ್ಷನ್ ಥರ ಇದೆ ನೋಡಿದ್ರೆ ಸ್ವಲ್ಪ ಘಾಟ್ ಸೆಕ್ಷನ್ ಥರ ಇದ್ದಾರೆ ಘಾಟಲ್ಲ ಆದರೂ ಓಕೆ ಈ ಕಡೆ ನಾವು ಒಂದೇ ಸಾರಿ ಬಂದಿದ್ವಿ ಅದು ಮೈನ್ ರೋಡಿಂದ ನೋಡ್ತಾ ಇದ್ದಾರೆ ನಮ್ಗೆ ಇಲ್ಲೇ ಕಾಣುತ್ತೆ ಗೈಸ್ ನೋಡ್ತಾ ಇದ್ದಾರೆ ಸಬ್ಮರಿನ್ ನೋಡ್ತಾ ಇದ್ದಾರೆ ಫ್ರಂಟಲ್ಲಿ ನೋಡಿ ಸಮುದ್ರದಲ್ಲಿ ಕಾಣ್ತಾ ಇದೆ ಇಲ್ಲಿಂದ ನಮ್ಗೆ ನೋಡಿದರೆ ಸಬ್ಮರಿನ್ ಕಾಣುತ್ತೆ ಕರೆಕ್ಟಾಗಿ ಓಕೆ ನಾವು ಅಲ್ಲೇಂದು ತುಂಬ ಮನೆಗಳೆಲ್ಲ ಇರುತ್ತೆ ಸಣ್ಣ ಸಣ್ಣ ಮನೆಗಳೆಲ್ಲ ಇರುತ್ತೆ ಇಲ್ಲಿ ಸಣ್ಣ ಹೋಗಿ ನಮಗೆ ಪಾರ್ಕ್ ಮಾಡ್ಬೋದು ಏನು ಸಮಸ್ಯೆ ಇಲ್ಲ ಇಲ್ಲಿ ಬಂದು ಯಾರು ನಮ್ಮನ್ನು ಫಾಲೋ ಮಾಡ್ಕೊಂಡೆಲ್ಲ ಬರಲ್ಲ ಆ್ಯಂಡ್ ಇದು ನಾವು ಪರ್ಮಿಷನ್ ತಗೊಂಡು ನಿಲ್ಸಿದ್ದೆ ಆ್ಯಕ್ಚುಲಿ ಯಾರು ಫಾಲೋ ಮಾಡಿಕೊಂಡು ಬಂದರೆ ಏನು ಸಮಸ್ಯೆ ಆಗಲ್ಲ ನಮಗೆ ಓಕೆ ಈಸಿಯಾಗಿ ರೋಡ್ ಕ್ರಾಸ್ ಮಾಡಬೇಕು ಇಲ್ಲ ಅಂತ ಕಷ್ಟ ಆಗುತ್ತೆ ಓಕೆ ಇಲ್ಲಿಂದ ಹೋಗಿ ಗಾಯ್ಸ್ ಗಾಡಿಯಲ್ಲಿ ನಿಲ್ಸೋಣ ಆ್ಯಕ್ಚುಲಿ ಗಾಡಿ ನಿಲ್ಲಿಸಿ ನೋಡಬೇಕು ನಮಗೆ ಅಲ್ಲಿಂದ ಇಳಿಸೋಕೆ ಆಗುತ್ತೆ ಎಂತ ಮರೆ ಗಾಡಿ ಬರ್ತಾ ಉಂಟು ಮರೆ ಓ ಓ ಸ್ವಲ್ಪ ತಾಗಿತ್ತು ಆದರೂ ಸ್ಪೀಡ್ ಲಿಮಿಟ್ ಆ್ಯಕ್ಚುಲಿ 25 ಅಂತ ಬರ್ದಿದ್ದಾರೆ ಆದರೆ ಅವ್ರು ಹೋಗ್ತಾ ಇರೋ ಸ್ಪೀಡ್ ನೋಡ್ತಾ ಇದ್ದಾರೆ 60 ಮೇಲೆ ಉಂಟದು ಓಕೆ ನೋಡ್ತಾ ಇದ್ದಾರೆ ಗೈಸ್ ಸಬ್ಮರಿನ್ ಇಲ್ಲಿಂದ ಕಾಣುತ್ತೆ ಯಾವ ರೀತಿ ಇದೆ ಅಂತ ಹೇಳಿದರೆ ಓಕೆ ನಾವು ಪಕ್ಕದಲ್ಲಿ ಮನೆಗಳು ಫ್ಲಾಟ್ಗಳಿದ್ದಲ್ಲ ನಿಮ್ಗೆ ನೋಡ್ತಾ ಇದ್ದಾರೆ ಶಾಪ್ ಎಲ್ಲಿದೆ ಇಲ್ಲೇ ನಿಲ್ಸೋಣ ಆ್ಯಕ್ಚುಲಿ ದೂರ ಹೋಗಬೇಕಂದಿಲ್ಲ ಇಲ್ಲಿ ನಿಲ್ಲಿಸಿದ್ರೆ ಒಳ್ಳೇದು ನಮಗೆ ಇಲ್ಲಿಂದ ಡೈರೆಕ್ಟಾಗಿ ಹೋಗ್ಬೋದು ಇಲ್ಲಿ ನೋಡ್ತಾ ಇದ್ದಾರೆ ಏನೋ ಶಾಪ್ ಎಲ್ಲ ಉಂಟು ತೊಂದರೆ ಇಲ್ಲ ನಾವು ಇಲ್ಲಿ ಸ್ವಲ್ಪ ಖಾಲಿ ಜಾಗ ಉಂಟು ನೋಡ್ತಾ ಇದ್ದಾರೆ ಯಾರ್ದು ಗಾಡಿ ನಮ್ಗೆ ಗೊತ್ತಿಲ್ಲ ಇಳಿಸಿಬಿಟ್ಟು ನಾವು ಹೋಗೋದು ಮತ್ತೆ ಈ ಗಾಡಿ ಇರಲ್ಲ ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಿರುತ್ತೆ ಗೊತ್ತಿದಲ್ವಾ ಸಮಸ್ಯೆ ಇಲ್ಲ ನಮ್ಮ ಗಾಡಿ ಅಂತೆಲ್ಲ ಬೇಕಿದ್ರೆ ಬಂದು ತಗೊಂಡು ಹೋಗ್ತಾರೆ ನಾವು ಹೋಗೋಣ ಈಗ ನೋಡ್ತಾ ಇದ್ದಾರೆ ನಮ್ಮ ಶರ್ಟ್ ಎಲ್ಲ ಒಂಥರ ನಿನ್ನೆದೇ ಉಂಟು ನಿನ್ನೆದನ್ನು ಸ್ವಲ್ಪ ಚೇಂಜ್ ಉಂಟು ಇವತ್ತು ಫೈನಲ್ ಗ್ಯಾಸ್ ನಮ್ಮ ಬೋಟ್ ಇದೆಯಲ್ಲ ಈ ಬೋಟಲ್ಲೇ ಹೋಗ್ಬೇಕು ನಾವು ಯಾವತ್ತಿದ್ರು ಓಕೆ
ಈ ಬೋಟ್ ಸ್ವಲ್ಪ ಸ್ಲೋ ಹೋಗುತ್ತೆ ನನ್ನ ಪ್ರಕಾರ ಗೈಸ್, ತೊಂದರೆ ಇಲ್ಲ ಅನ್ಸುತ್ತೆ, ಸ್ವಲ್ಪ ಸ್ಲೋ ಹೋಗುತ್ತೆ ಈ ಬೋಟ್, ಯಾಕೆ ಗೊತ್ತಿಲ್ಲ, ಅದು ಮೇಲ್ಗಡೆ ಹೋಗುತ್ತೆ ಕೆಲವೊಂದ್ಸರಿ ಒಳಗಡೆ ಹೋಗುತ್ತೆ, ಸ್ಲೋ ಒಂಥರ ನಾರ್ಮಲ್ ಬೋಟ್ ಥರ ಅಲ್ಲ, ಸ್ವಲ್ಪ ಕಾಸ್ಟ್ಲಿ ಆ್ಯಂಡ್ ಸ್ಲೋ. ಓಕೆ, ಕಾಸ್ಟ್ಲಿ ಕೊಟ್ಟರೆ ಸ್ವಲ್ಪ ಸ್ಪೀಡ್ ಹೋಗ್ಬೇಕಲ್ಲ, ಇದು ಸ್ಲೋ ಹೋಗುತ್ತೆ. ಓಕೆ ಗೈಸ್, ನೋಡ್ತಾ ತುಂಬ ವೇವ್ ಬರ್ತಾ ಉಂಟು, ಇಲ್ಲಿ ನಿಲ್ಲಿಸಿದ್ವಿ ತಮ್ಮ ಸಮಸ್ಯೆ ಇಲ್ಲ ಅನ್ಸುತ್ತೆ. ನೋಡಿ ನೋಡಿ ವೇವ್ ನೋಡಿ ಎಷ್ಟು ದೊಡ್ಡ ಹೈಟಲ್ಲಿ ಬರ್ತಾ ಇದೆ ಅಂತೇಳಿದರೆ, ಅಂದರೆ ನಮಗೆ ಈವ್ನಿಂಗೆಲ್ಲ ನಾವು ಆ್ಯಕ್ಚುಲಿ ಟೈಮ್ ಆಗ್ತಾ ಉಂಟು ಗೈಸ್, ಈವ್ನಿಂಗಲ್ಲ, ಅದೇ ಬೆಳಿಗ್ಗೆ ಹೊರಟಿದ್ದೆವಲ್ಲ, ಸ್ವಲ್ಪ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿರ್ಬೋದು ನನ್ನ ಪ್ರಕಾರ, ಈಗ ಮಧ್ಯಾಹ್ನ ಆಗಿದ್ದಲ್ಲೋ ಗೊತ್ತಿಲ್ಲ ನನಗೆ, ಟೈಮ್ ನೋಡಿಲ್ಲ, ಟೈಮ್ ನೋಡೋಣ ಎಷ್ಟು ಆಗಿದೆ ಅಂತೇಳಿ. ಇಲ್ಲಿ ಏನು ಪ್ರವಾಸ ಎಲ್ಲ ಮಾಡ್ತಾರೆ ಗೈಸ್, ಫೈನಲಿ ನಾವು ನಮ್ಮ ಇಲ್ಲಿ ಸಬ್ಮರೀನ್ ಅಂತ ರೀಚ್ ಆದ್ವಿ. ರೀಚ್ ಆಗಿ ತುಂಬ ವೇವ್ ಬರ್ತಾ ಇದೆ ನೋಡ್ತಾ ಇದ್ದಾರೆ, ಆ್ಯಕ್ಚುಲಿ ಗಾಡಿ ನಿಲ್ಸೋಕ್ಕಾಗ್ತಾ ಇಲ್ಲ, ಅಷ್ಟೊಂದು ವೇವ್ ಬರ್ತಾ ಇದೆ ನೋಡ್ತಾ ಇದ್ದಾರೆ. ಅದು ಎಷ್ಟು ಮುಳುಗ್ತಾ ಇದೆ ಅಂತ ಹೇಳಿದರೆ ನೋಡಿ, ಅಷ್ಟೊಂದು ಹೈಟಲ್ಲಿ ವೇವ್ ಬರ್ತಾ. ಓಕೆ, ಫೈನಲಿ ಏನು ಮಾಡೋಕ್ಕಾಗಲ್ಲ ಗೈಸ್, ನೋಡೋಣ ವೇವ್ ಬಂದ ಹೈಟಿಗೆ ಬಂದ ಕೂಡಲೇ ನಾವು ಅಪ್ಪ ಹೋದರೆ ಸಾಕು, ಇಲ್ಲಾಂದ್ರೆ ಹತ್ತೋಕ್ಕಾಗಲ್ಲ. ಓಕೆ ಈಸಿ, ಹಾಂ ಎಸ್ ಫೈನಲ್, ಓಕೆ ತೊಂದರೆ ಇಲ್ಲ. ಈ ನನ್ನ ಮಗ ತುಂಬ ಶಾರ್ಪ್ ಇದ್ದಾನೆ ಇದರಲ್ಲೆಲ್ಲ, ಬೇರೆ ಕಡೆ ಎಂತೆಲ್ಲ, ಇಂಥದ್ದೇ ವಿಷಯದಲ್ಲಿ ತುಂಬ ಶಾರ್ಪ್ ಇದ್ದಾನೆ. ಓಕೆ ಗೈಸ್, ನೋಡ್ತಾ ಇದ್ದೀರಾ, ನಾವು ಒಳಗಡೆ ಹೋಗಿ ಆಯಿತು, ಸಬ್ಮರೀನ್ ಒಳಗಡೆ ಹೋಗಿದ್ವಿ. ಇವತ್ತು ಏನಪ್ಪ ಅಂದರೆ ನೋಡೋಣ ಏನು ಅಂತೇಳಿ, ಒಂದು ವಿಷಯ ಇದೆ ಸೀಕ್ರೆಟ್ ಆಗಿ. ಓಕೆ, ಇವತ್ತು ನಾವು ಒಂದು ಕಡೆ ಹೋಗ್ಲಿಕ್ಕೆ ಇದೆ ಗೈಸ್, ಒಂದು ಅಂದರೆ ಈ ಏನು ಬಾಂಬೆಲ್ಲಿರುತ್ತಲ್ಲ, ಬಾಂಬ್ಗೆ ಸಂಬಂಧಪಟ್ಟ ವಿಷಯ ಇವತ್ತು ನಾವು ಏನು ಮಾಡಲಿಕ್ಕಿದೆ ಅಂದರೆ, ಬಾಂಬ್ಗೆ ಸಂಬಂಧಪಟ್ಟ ವಿಷಯ. ನಮಗೆ ಅಲ್ಲಿ ವೆಪನ್ ಎಲ್ಲ ಬೇಕೇ ಬೇಕು, ನಿಮ್ಗೆ ಗೊತ್ತಿರುತ್ತಲ್ಲ. ನಾರ್ಮಲ್ ವೆಪನ್ ಗನ್ ಇಟ್ಕೊಂಡು ಹೋದರೆ ಸಾಕಾಗಲ್ಲ ಗೈಸ್, ಬೇರೆ ಏನಾದರೂ ನಾವು ಅಡ್ವಾನ್ಸ್ ಆಗಿ ಥಿಂಕ್ ಮಾಡಬೇಕು. ನಾರ್ಮಲ್ ಆಗಿ ಗನ್ ಇಟ್ಕೊಂಡು ಹೋಗೋ ಟಿಶ್ಯೂ ಟಿಶ್ಯೂ ಅಂತೆಲ್ಲ ಮಾಡಿದರೆ ಆಗಲ್ಲ. ಹಾಂ, ಅಲ್ಲಿ ತುಂಬ ಜನ ಇದ್ದಾರೆ ನೋಡ್ತಾ ಇದ್ರಿ, ಒಂದು ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇದ್ದಾನೆ. ಓಕೆ, ಹೊಡಿಯೋದಕ್ಕೆ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇದ್ದಾನೆ, ಇದು ಒಂಥರ ನೇವಿ ಇದೆಯಲ್ಲ ಅದೇ ರೀತಿ ಇರುತ್ತೆ. ಓಕೆ, ನೋಡ್ತಾ ಇದ್ರೆ ಮಿಸೈಲ್ ಸೆಕ್ಷನ್ ಎಲ್ಲ ಎಲ್ಲಿರುತ್ತೆ ಗೈಸ್, ಇಲ್ಲಿಂದ ಮಿಸೈಲ್ ಎಲ್ಲ ಹಾರಿಸ್ಬೋದು ನಿಮಗೆ ಬೇಕು ಅಂತಾದರೆ. ಆದರೆ ಸದ್ಯಕ್ಕೆ ಬೇಡ, ಎಲ್ಲೆಲ್ಲಿ ಹೋದರೆ ಬಿದ್ದರೆ ಕಷ್ಟ ಆಗುತ್ತೆ, ಮತ್ತೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅದು. ಓಕೆ, ಯಾರ್ಯಾರು ಸಾಯ್ತಾ ಇದು ಮಿಸೈಲ್, ಓಕೆ ಮಿಸೈಲ್ ರೆಡಿ ಅಂತ ಆಲ್ರೆಡಿ ಬರ್ದಿದೆ. ಈ ಮಿಸೈಲ್ ಸೆಕ್ಷನ್ ಎಲ್ಲಿದೆ ಅಂತ ನಾನು ಮತ್ತೆ ನಿಮಗೆ ಸಪ್ರೇಟ್ ವೀಡಿಯೋ ಮಾಡಿದ ಟೈಮಲ್ಲಿ ತೋರಿಸ್ತೇನೆ ಗೈಸ್. ಓಕೆ, ನೋ ಪ್ರಾಬ್ಲಮ್. ನೋಡ್ತಾ ಇದೆ ನಮ್ಮ ಮ್ಯಾಪ್ ಲೊಕೇಶನ್, ಅದನ್ನು ನೋಡಬೇಕು ಅಂತಿಲ್ಲ, ಡೈಲಿ ಅದೇ ಮ್ಯಾಪ್ ಇರುತ್ತೆ, ಡೈಲಿ ಅದೇ ಮ್ಯಾಪ್ ಅದೇ ಡೀಟೇಲ್ಸ್ ಇರುತ್ತೆ. ನಮಗೆ ಮೈನ್ ಏನು ಬೇಸ್ ಮೈನ್ ಪಾಯಿಂಟ್ಸ್ ಇರುತ್ತಲ್ಲ, ಆ ಪಾಯಿಂಟ್ಸ್ ಕೀ ಪಾಯಿಂಟ್ಸ್ ಮಾತ್ರ ಇಲ್ಲಿ ಹಾಕಿರ್ತಾರೆ, ಉಳಿದನ್ನು ನಾವೇ ಸರ್ಚ್ ಮಾಡಿ ಇದು ಮಾಡ್ಬೇಕು ಗೈಸ್, ಎಲ್ಲೆಲ್ಲಿ ಏನೆಲ್ಲ ಸಿಗುತ್ತೆ ಅಂತೇಳಿ. ಇದನ್ನು ಡೈಲಿ ನಾನು ನಿಮಗೆ ಡೀಟೇಲ್ಸ್ ಹೇಳ್ತಾ ಇರಲ್ಲ, ಜಸ್ಟ್ ರಿಮೈಂಡ್ ಮಾಡ್ತಾ ಇದ್ದಾನೆ ಅಷ್ಟೇ, ಸಮಸ್ಯೆ ಇಲ್ಲ ನಮಗೆ ಬೇಕು ಅಂತ ಇರಲ್ಲ, ಜಸ್ಟ್ ನೋಡ್ತಾ ಇದ್ರು ಏನು ಇದೆ ಅಂತೇಳಿ. ಓಕೆ, ನಾವೀಗ ಡೈರೆಕ್ಟಾಗಿ ಹೋಗ್ಬೇಕು ಗೈಸ್ ಎಲ್ಲಿ ಅಂತ ಹೇಳಿದ್ರೆ, ಓನೈಲ್ಸ್ ಫಾರ್ಮ್ಸ್ ಇದೆಯಲ್ಲ ಅಲ್ಲಿಗೆ ಹೋಗ್ಬೇಕು ಗೈಸ್. ಯಾಕೆ ಅಂತ ಹೇಳಿದರೆ, ಅಲ್ಲಿ ಅವನ ಮ್ಯಾಥ್ ಲ್ಯಾಬ್ ಇದೆ, ನಿಮ್ಗೆ ಗೊತ್ತಿರುತ್ತಲ್ಲ, ಮ್ಯಾಥ್ ಲ್ಯಾಬಲ್ಲಿ ಅವನು ಅಡ್ವಾನ್ಸ್ ಈ ಬಾಂಬ್ಗೆ ಸಂಬಂಧಪಟ್ಟ ವಿಷಯದೊಂದು ರೆಡಿ ಮಾಡಿದ್ದಾನೆ. ಓಕೆ, C4 ಅಂತೇಳಿ ಒಂದು ಇದಿದೆ ಗೈಸ್, ಡಿವೈಸ್ ಇದೆ. ಓಕೆ, ಡಿವೈಸ್ ಕೆಮಿಕಲ್ ಏನೋ ಇರಬೇಕು ನನ್ನ ಪ್ರಕಾರ. ಅದನ್ನು ಆ್ಯಕ್ಚುಲಿ ಯಾಕೆ ಫಿಕ್ಸ್ ಮಾಡ್ತೇವೆ ಅಂದರೆ, ನಮ್ಮ ಟೈನಿ ಇದು ಬಾಂಬ್ ಇರುತ್ತಲ್ಲ, ಅದೇ ಏನು ಗಾಡಿಗೆ ಇದು ಹಾಕಿ ಬಾಂಬ್ ಇದು ಮಾಡ್ತಾರೆ, ನಮ್ಮ ನಾರ್ಮಲ್ ಬಾಂಬ್ ಅಲ್ಲ ಗೈಸ್, ಆ್ಯಕ್ಚುಲಿ ಗಾಡಿ ಫಿಕ್ಸ್ ಮಾಡಿ ನಿಮಗೆ ಟ್ರಿಗರ್ ಹೋಗುತ್ತಲ್ಲ ಅದೇ ಬಾಂಬ್, ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಆ ಬಾಂಬ್ಗೆ ಆ್ಯಕ್ಚುಲಿ ಆ ಕೆಮಿಕಲನ್ನು ಹಾಕ್ಬೋದು, ನಮಗೆ ಅದು ಕೆಮಿಸ್ಟ್ರಿ ಲ್ಯಾಬ್ ಮೇ ಬಿ ನನ್ನ ಪ್ರಕಾರ ಅನಿಸುತ್ತೆ. ಅವ್ರು ಏನೋ ಡಿವೈಸ್ ಇದೆ ಮಾತ್ರ, ಟೋಟಲ್ ಆಗಿ ಅಲ್ಲಿ ಹೋಗಬೇಕು. ಆ್ಯಕ್ಚುಲಿ ಆ ಮನೆಯನ್ನು ತುಂಬ ಟೈಮ್ನ ನಂತರ ಅವ್ರು ರೀಬಿಲ್ಡ್ ಮಾಡಿದ್ದಾರೆ ಗೈಸ್. ನಮ್ಮ ಮೈಕಲ್ ಟ್ರೇವರ್ ಎಪಿಸೋಡಲ್ಲಿರುವಾಗ ಮನೆಯನ್ನು ಪೂರ್ತಿ ಧ್ವಂಸ ಮಾಡಿದ್ದೆ, ನಿಮ್ಗೆ ಗೊತ್ತಿರುತ್ತೆ, ಡೆಮೊಲಿಷ್ ಮಾಡಿದ್ದೆ ನನ್ನ ಮಗ. ಆಮೇಲೆ ರಿಟರ್ನ್ ಅವರು ಪ್ಯಾಚ್ ವರ್ಕ್ ಮಾಡಿ ಏನೆಲ್ಲ ಮಾಡಿ ರೆಡಿ ಮಾಡಿದ್ದಾರೆ ಗೈಸ್. ಓಕೆ ಗೈಸ್, ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವಾ ಅಥವಾ ಇಮ್ಮಿಡಿಯೇಟ್ ಸಬ್ಸ್ಕ್ರೈಬ್ ಮಾಡಿ, ಫಸ್ಟ್ ಟೈಮ್ ಬರ್ತಾ ಇದ್ರೆ ಅಷ್ಟೇ ಇಮ್ಮಿಡಿಯೇಟ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಓಕೆ, ಹಾಗೆ ಸಬ್ಸ್ಕ್ರೈಬ್ ನೋಟಿಫಿಕೇಶನ್ಗೆ ಆಲ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲಾಂದ್ರೆ ನಿಮ್ಗೆ ಕೆಲವೊಂದು ನೋಟಿಫಿಕೇಶನ್ ಬರೋದಿಲ್ಲ. ಓಕೆ, ಕೆಲವರಿಗೆ ಬರುತ್ತೆ, ಕೆಲವರಿಗೆ ಬರಲ್ಲ, ಹಾಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಿಮ್ಮ ಫ್ರೆಂಡ್ಸ್ಗೆ ಯಾರಾದಿದ್ರೆ ಶೇರ್ ಮಾಡಿ, ಆ್ಯಂಡ್ ಚಾನಲ್ ಇನ್ನೊಂದು ಸ್ವಲ್ಪ ಟೈಮಲ್ಲಿ ನಮಗೆ ಒಂತ ಎಷ್ಟೋ ಇರಬೇಕು, ಅದಾದರೆ 1K ಸಬ್ಸ್ಕ್ರೈಬರ್ ಆಗುತ್ತೆ ಗೈಸ್, ಬೇಗ ಬೇಗ ಮಾಡಿದರೆ ತುಂಬ ಒಳ್ಳೆಯದು. ಓಕೆ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ನಮ್ಗೆ ಯಾವುದೇ ವೀಡಿಯೋಸ್ ಬಿಟ್ಟರೆ ನೀವು ಸಪೋರ್ಟ್ ಮಾಡ್ತಾ ಇರ್ತಾರೆ ಅಂದ್ಕೊಳ್ತೇನೆ. ಓಕೆ, ಸಪೋರ್ಟ್ ಮಾಡ್ತಾ ಇದ್ದೀರಾ ಈಗಲೂ ಕೂಡ, ಮುಂದೆ ಕೂಡ ಸಪೋರ್ಟ್ ಮಾಡ್ತೀರಾ ಅಂದ್ಕೊಳ್ತೇನೆ. ಓಕೆ, ನಮಗೊಂದು ಗಾಡಿ ಬೇಕು, ಗಾಡೀಲಿ ಹೋಗಬೇಕು ಬೇಗ ಬೇಗ. ಇದು ಯಾರೋ ಯಾಕೋ ಸ್ಲೋ ಹೋಗ್ತಾ ಇದೆ ಯಾಕೆಂತ ಗೊತ್ತಿಲ್ಲ, ಒಂದು ಪಂಚರ್ ಆಗಿರೋದು ನನ್ನ ಪ್ರಕಾರ ಆ ಗಾಡಿ, ಏನೋ ಸೌಂಡ್ ಬರ್ತಾ ಉಂಟು. ಓಕೆ, ಇಳಿ 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 ಕಂತ್ರಿ ಬೇಗ ಬೇಗ. ಓಕೆ, ಫೈನಲಿ ಇಳ್ದ. ಓಕೆ, ನಾವು ಹೋಗ್ತಾ ಇರೋದು, ನಾವು ಏನು ಗದರಿಸಿ ಬದರಿಸಿ ಎಲ್ಲ ಕೂತ್ಕೊಳ್ಳೋದು, ನಾವೆಲ್ಲ ಹಿಂದೆ ಮುಂದೆ ನೋಡ್ಲಿಕ್ಕೆಲ್ಲ ಏನೋ ಫ್ರಾಂಕ್ಲಿನೆಲ್ಲ ಸ್ವಲ್ಪ ಬಿಲಿಯನೇರ್ಸ್ ಆಗುವ ಕನಸು ಕಾಣ್ತಾ ಇದ್ದಾನೆ, ಏನು ಅಂತ ಗೊತ್ತಿಲ್ಲ ಗೈಸ್. ನಿನ್ನೆ ಮಾತ್ರ ಸಿಕ್ಕಿಬೀಳೋ ಚಾನ್ಸಸ್ ಇತ್ತು, ಪುಣ್ಯ ದೇವಲ್ಲಿದ್ದ. ಓಕೆ, ಆ್ಯಂಡ್ ದೇವ್ಗೆ ಏನೂ ಗೊತ್ತಾಗಿಲ್ಲ ನಮ್ಗೆ, ಯಾಕಂದರೆ ನಮ್ಮ ಗೆಟಪ್ ಎಲ್ಲ ಚೇಂಜ್ ಮಾಡಿದೆ ನಿಮ್ಗೆ ಗೊತ್ತಿರುತ್ತಲ್ಲ, ಮಾಸ್ಕ್ ಗೀಸ್ಕೆಲ್ಲ ಹಾಕಿ ಟೋಪನ್ ಎಲ್ಲ ಹಾಕಿ ತಲೆಗೆ, ಏನು ಅಂತ ಯಾರು ಅಂತ ಗೊತ್ತಾಗ್ತಿಲ್ಲ. ಆ ದೇವನು ಸುಮ್ಮನೆ ಹೋಗ್ತಾ ಇದ್ದ, ಅವನಿಗೆ ಏನು ಅಂತ ಯಾರು ಅಂತ ಗೊತ್ತಿಲ್ಲ ಗೈಸ್. ಓಕೆ, ಫೈನಲಿ ನಾವು ಓ ನೈಲ್ಸ್ನ ಫಾರ್ಮಿಗೆ ಹೋಗ್ತಾ ಇದ್ದೇವೆ. ಅವನು ಏನೆಲ್ಲ ಇನೋವೇಷನ್ ಮಾಡಿರ್ತಾನೆ ಕೆಲವೊಂದು ಸಾರಿ. ಲಾಸ್ಟ್ ಟೈಮ್ ಆ್ಯಕ್ಚುಲಿ ಮ್ಯಾಥ್ ಲ್ಯಾಬ್ ಇತ್ತು, ಆ್ಯಕ್ಚುಲಿ ಈಗ ಚೇಂಜಸ್ ಆಗಿದೆ ಅಲ್ಲಿ, ಅದು ಆ್ಯಕ್ಚುಲಿ ಅವಂದೇ, ಈಗ ಅದು ಹೆಸರು ಚೇಂಜ್ ಆಗಿದೆ ಅಷ್ಟೇ ಗೈಸ್ ಆ್ಯಕ್ಚುಲಿ. ಓಕೆ, ನಾವಲ್ಲಿ ಡೈರೆಕ್ಟ್ ಹೋಗಿ ಒಂದು ಡಿವೈಸ್ ಇದೆ, ಡಿವೈಸಲ್ಲಿ ಆ್ಯಕ್ಚುಲಿ ಕೆಮಿಕಲ್ ಡಿವೈಸ್ ಅನಿಸುತ್ತೆ, ಆ್ಯಕ್ಚುಲಿ ನನ್ನ ಪ್ರಕಾರ ಅದು ಕೆಮಿಕಲ್ ಡಿವೈಸ್ ಅನಿಸುತ್ತೆ. C4 ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ, C4 ಅಂದರೆ ಅದೇ ಬಾಂಬ್ಗೆ ಫಿಕ್ಸ್ ಮಾಡುವಂಥ ಯಾವುದೋ ಒಂದು ಡಿವೈಸ್ ಇರಬೇಕು.
ನಿಮ್ಗೆ ಗೊತ್ತಿರುತ್ತೆ ಆವಾಗಲೂ ತುಂಬ ಜನ ಇದ್ದರು, ತುಂಬ ಜನ ಅಟ್ಯಾಕ್ ಮಾಡಿದರು. ಓಕೆ, ನಾವು ಡೈರೆಕ್ಟಾಗಿ ಸ್ವಲ್ಪ ಮೇಲೆ ಹೋಗೋಣ, ಅವನು ಇದ್ದಾನೆಲ್ಲ ಗೊತ್ತಿಲ್ಲ. ಇಲ್ಲಿ ಯಾವುದೋ ಒಂದು ಡೈರೆಕ್ಟ್ ಯಾವತ್ತು ನೋಡಿದ್ರು ನಮಗೆ ಚಾಪರ್ ಸೌಂಡ್ ಬರ್ತಾ ಇದೆ ಗೈಸ್. ನೋಡ್ತಾ ಇದ್ರೆ ಲಾಸ್ಟ್ ಟೈಮ್ ಕೂಡ ಬಂದಾಗಲೂ ಸ್ಟೀಲ್ ಮಾಡೋ ಟೈಮಲ್ಲಿ ಅದೇ ರೀತಿ ಇತ್ತು. ನನ್ನ ಪಕ್ಕ ಇಲ್ಲಿ ಏನೋ ಮಾಡ್ತಾ ಇದ್ರೆ ಯಾರನ್ನು ಹಿಡ್ಕೊಂಡು ಫಸ್ಟ್ ಅವ್ನು ತಲೆಗೊಡಿಬೇಕು. ನನ್ನ ಮಗ ಯಾರೋ ಪೊಲೀಸ್ ಅನ್ಸುತ್ತೆ ನೋಡಿ, ಯಾರನ್ನು ಇನ್ನೋಸೆಂಟ್ ಲುಕ್ಕನ್ನು ಹೊಡಿತಾ ಇದ್ದಾನೆ. ಓಕೆ, ಸತ್ತ. ಓಕೆ, ಅವನು ಓಡಿದ, ಆಲ್ರೆಡಿ ಓಡಿದ. ಅವನು ಯಾರ ಹತ್ರ ನೋಡ್ಬೇಕಾಯ್ತು ನನಗೆ ನಿಜವಾಗ್ಲೂ ಪೊಲೀಸಿಗೆ ಹೊಡೆದಿವೆ ಅನ್ಸುತ್ತೆ. ನನ್ನ ಪ್ರಕಾರ ಗೊತ್ತಿಲ್ಲ, ನನಗೆ ಪೊಲೀಸ್ ಅಲ್ಲ ಫಾರೆಸ್ಟ್ ಆಫೀಸರ್ ಅನ್ಸುತ್ತೆ ಮೇ ಬಿ, ಅಥವಾ ಫಾರೆಸ್ಟ್ ಪೊಲೀಸ್. ಯಾರೋ ಎಂತ ಇದ್ರು ನೋಡ್ತಾರೆ, ಡ್ರೆಸ್ ನೋಡಿ ಪೊಲೀಸ್ ಥರ ಉಂಟು, ಕಾಣ್ತಾ ಉಂಟು. ಯಾರು ನನಗೆ ಗೊತ್ತಿಲ್ಲ, ಬಟ್ ಯಾವತ್ತು ನೋಡಿದ್ದು ಏನೋ ಮಾಡ್ತಾ ಇದ್ದಾರೆ ಗೈಸ್. ಕೇರ್ಫುಲ್ಲಾಗಿ ಹೋಗೋಣ, ಕೇರ್ಫುಲ್ಲಾಗಿ ಹೋಗಬೇಕು. ಯಾಕಂದರೆ ಗೊತ್ತಲ್ಲ, ಓನ್ ಐಲ್ಸ್ನ ಜನಗಳೆಲ್ಲ ಸ್ವಲ್ಪ ಇಲ್ಲಿ ಕಿರಿಕಿರಿ ಜನಗಳು, ಅವರು ಬರ್ತಾರೆ ಮತ್ತೆ ಕಿರಿಕಿರಿ ಮಾಡಿಕೊಂಡು ಎಲ್ಲ ನೋಡ್ತಾ ಇದ್ರೆ. ಓ, ಯಾರು ಕಾಣ್ತಾ ಇಲ್ಲ. ಓ ಗೈಸ್, ಗೈಸ್ ಗೈಸ್ ಬಂದರು ಬಂದರು ಬಂದರು, ನಮ್ಮ ಮಕ್ಕಳು ಬಂದರು. ಓ ಓ, ಈಸಿ ಈಸಿ, ಎಲ್ಲಿದ್ದಾರೆ? ಓ ಗೈಸ್, ತುಂಬ ಜನ ಬರ್ತಾ ಇದ್ದಾರೆ. ನಮ್ಮ ಡಬಲ್ ಬ್ಯಾರ್ ತೆಗೇನ ಇವತ್ತು, ಡಬಲ್ ಬ್ಯಾರಲ್ ಎಲ್ಲ ಫಿನಿಶ್ ಮಾಡೋಣ. ನನ್ನ ಮಕ್ಕಳು ಬನ್ನಿ ಇಲ್ಲಿ, ಆಯ್ತಾ? ಬನ್ನಿ ಬನ್ನಿ, ನಿಮಗೆ ಲಾಸ್ಟ್ ಟೈಮಲ್ಲಿ ಕೊಟ್ಟದ್ದು ಸಾಕಾಗಲ್ಲ. ಇನ್ನೂ ಇನ್ನೂ ಇದ್ದಾರೆ ಇಲ್ಲಿ ಜೀವಂತವಾಗಿ. ಯಾರು ಬಿಡ್ತಾ ಇದ್ದಾರೆ ನಮಗೆ? ಎಲ್ಲಿಂದ್ರು ಬಿಡ್ತಾ ಉಂಟು? ಒಪ್ಪ, ನನ್ನ ಮಗ ಬಾ. ಎಲ್ಲ ಡೊಳ್ಳು ಹೊಟ್ಟೆಗಳು ತಿಂದು 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 ಬೆಳೆಸಿದ್ದಾರೆ ಬಿಟ್ಟ, ತಲೆ ಏನು ಓಡಿಸಲ್ಲ ಇವರು, ಬರೀ ಹೊಟ್ಟೆ ಬೆಳೆಸಿದ್ದಾರೆ ಬಿಟ್ಟ ಏನು ಓಡಿಸಿಲ್ಲ ಇವರು. ಯಾವತ್ತು ನೋಡಿದರೆ ಅದೇ ಇರ್ತಾರೆ, ಒಂದೇ ಸೈಜ್, ಎಲ್ಲ ಎಲ್ಲ ಪ್ರಿಂಟ್ ಮಾಡಿದ ಸೈಜಲ್ಲಿ ಇರ್ತದೆ. ಯಾವತ್ತು ನೋಡಿ, ಬಾ ನನ್ನ ಮಗ. ಇಲ್ಲೊಬ್ಬ ನೋಡಿ, ಸಪುರ ಚೊಳ್ಳೆ, ಬಾ ಬಾ ನನ್ನ ಮಗ, ನಿನಗೆ ಬರ್ತೀಯ, ಹತ್ತಿರ ಬಾ, ಹತ್ತಿರ ಬಾ, ಸಿಗ್ಬೇಕು ಕರೆಕ್ಟಾಗಿ. ಓ, ಸತೇ ಹೋದ ಒಂದೇ ಬೆಟ್ಟಲ್ಲಿ. ಅವನು ಏನೋ ಹೇಳ್ಕೊಂಡು ಬರ್ತಾ ಇದ್ದೆ ಆ್ಯಕ್ಚುಲಿ ಗೈಸ್. ಓಕೆ, ನನಗೆ ಸರಿಯಾಗಿ ಕೇಳಿಲ್ಲ, ಅವ್ನು ಏನು ಬೈಕೊಂಡು ಬರ್ತಾ ಇದ್ನೋ ಏನು ಅಂತ ಗೊತ್ತಿಲ್ಲ ಗೈಸ್. ಓಕೆ, ಎಲ್ಲಿಂದಲೂ ಬೀಳ್ತಾ ಉಂಟು. ಓಕೆ, ನಾವು ಡೈರೆಕ್ಟಾಗಿ ಒಳಗಡೆ ಹೋಗೋಣ. ಎಲ್ಲ ಸತ್ತರು, ಆಲ್ಮೋಸ್ಟ್ ಎಲ್ಲ ಸತ್ತಿದ್ದಾರೆ. ನಮಗೆ ಬೇಸ್ಮೆಂಟಲ್ಲಿ ಹೋಗ್ಬೇಕಾಯ್ತು. ನಿಮ್ಗೆ ಗೊತ್ತಿರುತ್ತಲ್ಲ, ಬೇಸ್ಮೆಂಟಲ್ಲಿ ಅವನೆಲ್ಲ ಲ್ಯಾಬ್ ಇರೋದು ಬೇಸ್ಮೆಂಟ್ ಒಳಗಡೆ. ನೋಡ್ತಾ ಇದ್ರು ಗೈಸ್, ಮೊನ್ನೆಲ್ಲ ಯಾವ ರೀತಿ ರಿನೋವೇಷನ್ ಮಾಡಿದ್ರು ಅಂದ್ರೆ ಹೇಳಿದೆ. ಲಾಸ್ಟ್ ಟೈಮ್ ನಾನು ಹೋದಾಗ ಯಾವ ರೀತಿ ನಿಮ್ಗೆ ಗೊತ್ತಿರುತ್ತಲ್ಲ, ಎಲ್ಲ ನಾವು ಬೆಂಕಿ ಕೊಟ್ಟು ಡೆಮೊಲಿಷ್ ಮಾಡಿ ಹೋಗಿದ್ದು ಆ್ಯಕ್ಚುಲಿ ಮೈಕಲ್ ಟ್ರೇವರ್ ಎಪಿಸೋಡಲ್ಲಿ. ನೋಡ್ತಾ ಇದ್ರೆ ಅಲ್ಲಲ್ಲಿ ಪ್ಯಾಚ್ ವರ್ಕ್ ಎಲ್ಲ ಮಾಡಿ, ನೋಡ್ತಾ ಇದ್ರೆ ಅಲ್ಲಲ್ಲಿ ಪ್ಯಾಚ್ ವರ್ಕ್ ಮಾಡಿ ಅದೇ ವಾಲ್ ಪುಟ್ಟಿ ಎಲ್ಲ ಹಾಕಿ ಏನೋ ಮಾಡಿದ್ದಾನೆ ಅಂತ, ಇಂತ ಒಂದು ಮನೆ ಥರ ಮಾಡಿದ್ದಾನೆ ಗೈಸ್. ನೋಡ್ತಾ ಇದ್ರೆ ಇಲ್ಲ, ಓ ನನ್ನ ಮಗ ಇಲ್ಲಿದ್ದಾನ, ಇನ್ಯಾರು ಇದ್ದಾರೆ ಗೊತ್ತಿಲ್ಲ ಗೈಸ್. ಓಕೆ, ಯಾರಿದ್ದಾರೆ ನೋಡೋಣ ಫಸ್ಟ್. ಒಂದು ಇದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ, ಅವ್ರು ಓಡಿಸು ಹಿಂದೆ ಹಿಂದೆ ಬರ್ತಾರೆ, ಅದೊಂದು ಕಳ್ಳ ಬುದ್ಧಿ ಉಂಟು. ನೋಡ್ತಾ ಇದ್ರೆ ಇಲ್ಲ ಪ್ಯಾಚ್ ವರ್ಕ್ ಮಾಡಿ ಜಿಪ್ಸಮ್ ಶೀಟಲ್ಲಿ ಏನೆಲ್ಲ ಮಾಡಿದ್ರೆ ಗೈಸ್, ಜಿಪ್ಸಮ್ ಶೀಟ್ ಅನ್ಸುತ್ತೆ ಇದು, ಅಥವಾ ಅದೇ ಆರ್ಡ್ ಬೋರ್ಡ್ ಅನ್ಸುತ್ತೆ, ಪ್ಲೇವುಡ್ ಪ್ಲೇವುಡಲ್ಲಿ ಏನೋ ಮಾಡಿ ನೋಡಿ ವಾಲ್ ಪುಟ್ಟಿ ಎಲ್ಲ ಹಾಕಿದ್ದಾರೆ. ಪೇಂಟ್ ಎಲ್ಲ ಮಾಡ್ತಾ ಇದ್ದಾರೆ ಅನ್ಕೊಳ್ತಾನೆ, ಗೊತ್ತಿಲ್ಲ ಗೈಸ್. ನೋಡೋಣ ಮುಂದೆ ನಾವು ಹೋಗೋಣ. ಏನೋ ಮಾಡ, ಓ ನನ್ನ ಮಗ ಇದು ಇಲ್ಲ 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 ಬಂದಿದೆ ಗೈಸ್. ಗೈಸ್ ನೋಡಿ ನೋಡಿ, ಓಕೆ ಈಸಿ ಈಸಿ ಈಸಿ, ಬಾ ನನ್ನ ಮಗ ಬಾ ಬಾ ನನ್ನ. ಓಕೆ ಆಯ್ತು, ಅವ್ನು ನಿಂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಟಿ ವಿ ಎಲ್ಲ ಬಿತ್ತು. ನಮ್ಮ ಡಬಲ್ ಬ್ಯಾರಲ್ ಬಿಡೋ ಇದರಲ್ಲಿ ಟಿ ವಿ ಬಿದ್ದಿದೆ, ಟಿ ವಿ ಅನ್ಕೋಸಲ್ಲ ಟಿ ವಿ ಅನಿಸುತ್ತೆ. ಓಕೆ ಫೈನಲ್ ಗಾಯ್ಸ್, ನೋಡ್ತಾ ಇದ್ದೀರಾ ಯಾರಲ್ಲಿದ್ದಾರೆ? ಒಳಗಡೆ ಯಾರೂ ಇಲ್ಲ. ಮೇ ಬಿ ಮನೆ ಸ್ವಲ್ಪ ರಿನೋವೇಷನ್ ಮಾಡಿದರೆ ಗ್ಯಾಸ್, ಆ ಟೈಮಲ್ಲಿ ಇದ್ದದ್ದು ಈ ರೀತಿ ಇಲ್ಲ, ಸ್ವಲ್ಪ ಚೇಂಜ್ ಇದೆ ಇದು, ಪೂರ್ತಿ ಚೇಂಜ್. ಸ್ವಲ್ಪ ಅದೇ ನಾವಾಗ ಬೆಂಕಿ ಕೊಟ್ಟೆಲ್ಲ ಇದು ಮಾಡಿದೆವಲ್ಲ, ಬೆಂಕಿ ಕೊಟ್ಟೆಲ್ಲ ಹೋಗಿದೆ, ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಈಗ. ಅಂದರೆ ಅದೇ ಇಲ್ಲಿ ಮನೆಗಳನ್ನು ಇಟ್ಟಿಗೆಯಿಂದ ಕಟ್ಟಲ್ಲ, ನಿಮ್ಗೆ ಗೊತ್ತಿರುತ್ತಲ್ಲ. ಓಕೆ, ಓ ಗಾಯ್ಸ್, ಶೇ ಆ್ಯಕ್ಚುಲಿ ನಮಗೆ ಕೀ ಬೇಕು ಗಾಯ್ಸ್, ಕೀ ಇಲ್ಲಿಲ್ಲ. ಅಂದರೆ ಕೀ ಅಲ್ಲ, ಕೀ ಕಾರ್ಡ್ ಅಂತ ಹೇಳ್ತಾರಲ್ಲ, ಈ ಐ ಟಿ ಕಂಪನಿಯಲ್ಲಿ ಇರುತ್ತಲ್ಲ ಕಾರ್ಡ್ ಹಾಕಿ ಓಪನ್ ಮಾಡ್ತಾರೆ ಡೋರ್, ಅದೇ ರೀತಿ ಇದು. ಓಕೆ ಫೈನ್, ನಾವು ಮುಂದೆ ಹೋಗೋಣ. ಅಲ್ಲಿ ನನ್ನ ಪ್ರಕಾರ ಎಲ್ಲೋ ಸಿಗ್ಬೋದು, ಎಲ್ಲಿರ್ಬೋದು, ಯಾರ ಹತ್ರ ಇರ್ಬೋದು ಗೊತ್ತಿಲ್ಲ ಗಾಯ್ಸ್. ಯಾರು ಸತ್ತವ ನಮ್ಮ ಕಿಸೆಯಲ್ಲಿರುತ್ತೆ ಪಕ್ಕ, ನಾವು ಹುಡುಕೋಣ ಸಿಗ್ಬೋದು ಕೀ. ಓಕೆ, ಯಾರಂತೂ ಗೊತ್ತಿಲ್ಲ ನನಗೆ, ಯಾರು ಇಲ್ಲೇ ಇರ್ಬೋದು ಗೈಸ್. ಓಕೆ ಫೈನಲ್ ನಮಗೆ ಕೀ ಸಿಕ್ತು ಗೈಸ್. ಓಕೆ ಇದನ್ನು ಬೇಗ ಬೇಗ ಓಪನ್ ಮಾಡೋಣ. ಅಲ್ಲಿ ಒಬ್ಬ ಸತ್ತಿದ್ದಲ್ಲ ಡೊಳ್ಳು ಹೊಟ್ಟೆ, ನಾನು ಹೇಳಿದಲ್ವ ಅವನ ಹತ್ರ ಇತ್ತು ಆ್ಯಕ್ಚುಲಿ ಕೀ. ಅವನ ಹತ್ರ ಅಂದರೆ ಅದರ ಪಕ್ಕದಲ್ಲೊಂದು ಇದಿತ್ತು ಗೈಸ್. ಓಕೆ ಅನ್ಲಾಕ್ ಮಾಡೋಣ ಫಸ್ಟ್, ಸೆಕ್ಯೂರಿಟಿಯನ್ನು ಅನ್ಲಾಕ್ ಮಾಡಬೇಕು, ಇಲ್ಲಾಂದರೆ ಆಗಲಿಕ್ಕಿಲ್ಲ, ಓಪನ್ ಆಗಲ್ಲ. ಕೇರ್ಫುಲ್ಲಾಗಿ ತೆಗಿಬೇಕು, ಏನಿಲ್ಲ, ಜಸ್ಟ್ ಕಾರ್ಡ್ ಹಾಕಿ ತೆಗೆದು, ಎ ಟಿ ಎಮಲ್ಲಿ ಕಾರ್ಡ್ ಹಾಕ್ತಾರಲ್ಲ ಅದೇ ರೀತಿ, ಮತ್ತೆ ಭಿನ್ನ ಏನು ಕರ್ಮ ಇರುತ್ತಾ. ಓಕೆ ಓಕೆ ಓಪನ್ ಆಯಿತು, ಓಪನ್ ಆಗ್ತಾ ಉಂಟ. ಫೈನಲಿ ಗ್ಯಾಸ್ ಅನ್ಲಾಕ್ ಆಯಿತು, ಗೇಟ್ ಅನ್ಲಾಕ್ ಆಯಿತು. ಓಕೆ ನೋಡ್ತಾ ಇದ್ರೆ ಗೇಟ್ ಓಪನ್ ಆಯಿತು, ನಾವಿನ್ನು ಡೈರೆಕ್ಟಾಗಿ ಒಳಗಡೆ ಹೋಗೋಣ. ನಮ್ಮ ಮೆಟೀರಿಯಲ್ ಏನಿದೆ ಅಂತ ನೋಡೋಣ, ಡೈರೆಕ್ಟ್ ತಗೊಳ್ಳೋಣ. ಓಕೆ ನನ್ನ ಪ್ರಕಾರ ಕೆಮಿಕಲ್ ಇರು, ಕೆಮಿಕಲ್ ಇರುತ್ತೆ, ಬೇರೆ ಏನು ಇರಲಿಕ್ಕಿಲ್ಲ. ಅಥವಾ ಕೆಮಿಕಲಿಂದ ಮಾಡಿದ ಯಾವುದು ಡಿವೈಸ್ ಇರುತ್ತೆ ಅಷ್ಟೇ. C4 ಅಂತ ಇದೆ ಅಷ್ಟೇ. C4 ಅಂದರೆ ಅದು ಆ್ಯಕ್ಚುಲಿ ಬಾಂಬ್ ಅಂತ, ಆ ಬಾಂಬ್ ಆ್ಯಕ್ಚುಲಿ ಅಂದರೆ ಏನು, ಈ ಏನು ಹೇಳ್ತಾರೆ ಅದಕ್ಕೆ, ಈ ಫೋನ್ ಕಾಲ್ ಕೊಟ್ಟ ಕೂಡಲೇ ನಿಮಗೆ ಬಾಂಬ್ ನಿಮಗೆ ಬ್ಲಸ್ಟ್ ಆಗುತ್ತೆ, ನಿಮ್ಗೆ ಗೊತ್ತಿರುತ್ತಲ್ಲ. ಫೋನ್ ಕಾಲ್ ಕೊಟ್ಟ ಕೂಡಲೇ ಬಾಂಬ್ ಬ್ಲಸ್ಟ್ ಆಗುತ್ತೆ, ಆ ಬಾಂಬ್ ಬ್ಲಸ್ಟ್ ಆಗುವಾಗ ಫೋನಲ್ಲಿ ರಿಂಗ್ ಆಗುತ್ತೆ, ಫೋನಲ್ಲೆಲ್ಲ ಆ ಬಾಂಬ್ ಹತ್ರ ಒಂದು ಟಿ ಟಿ ಅಂತ ರಿಂಗ್ ಆಗುತ್ತೆ, ಬೀಪ್ ಸೌಂಡ್ ಥರ ಬರುತ್ತೆ. ಆ ಬೀಪ್ ಸೌಂಡನ್ನು ಹೈಡ್ ಮಾಡೋದಕ್ಕೆ ಒಂದು ಯೂಸ್ ಮಾಡುವಂಥ ಡಿವೈಸ್ ಇರಬೇಕು ನನ್ನ ಪ್ರಕಾರ ಇದು. ಮೇ ಬಿ ಇರ್ಬೋದು ಗೈಸ್, ಆ ರೀತಿ ಅಂದ್ಕೊಳ್ತೇನೆ ನಾನು, ನೋಡಿದ ಪ್ರಕಾರ ಆ ರೀತಿ ಇದೆ ಆ್ಯಕ್ಚುಲಿ. ಓಕೆ ಅದೇ ಬಾಂಬ್ ಬಿಟ್ಟಾಗ ನಮಗೆ ಬೀಪ್ ಸೌಂಡ್ ಬರ್ತಿರುತ್ತೆ, ಟಿ 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 ಅಂತ, ಅದೇ ಬಾಂಬ್ ಇದು ಮಾಡುವಾಗ ಆಟ ಅದನ್ನು ಆ ಬೀಪ್ ಸೌಂಡನ್ನು ಹೈಡ್ ಮಾಡೋದಕ್ಕೆ. ಯಾಕಂದರೆ ಅಲ್ಲಿ ತುಂಬ ಜನ ಇರ್ತಾರೆ, ಅವರಿಗೆ ಬಾಂಬ್ ಬ್ಲಸ್ಟ್ ಆಗೋವರೆಗೆ ಏನೂ ಗೊತ್ತಾಗಬಾರ್ದು ಗೈಸ್, ಬರೀ ಬೆಂಕಿ ಮಾತ್ರ ಕಾಣಬೇಕು. ಓಕೆ ಅದಕ್ಕೋಸ್ಕರ ಈ ಮೇ ಬಿ ಕೆಮಿಕಲ್ ಇರ್ಬೋದು, ನನ್ನ ಪ್ರಕಾರ 100% ಕೆಮಿಕಲ್. ಗೈಸ್ ನೋಡ್ತಾ ಇದ್ರೆ ನಮ್ಮ ಹತ್ರ ಡಿವೈಸ್ ಯಾವುದಿದೆ ಅಂತ ಹೇಳಿದೆ, ಇವತ್ತೊಂದು ಟೆಸ್ಟ್ ಮಾಡಿ ತೋರಿಸ್ತೇನೆ ನಿಮಗೆ, ನಿನ್ನೆ ಕೂಡ ಆಗಿಲ್ಲ. ನೋಡ್ತಾ ಇದ್ರೆ ನೋಡಿ ನೋಡಿ, ಒಂದೇ ಸಲ
ಇದು ಎಷ್ಟು ದೂರ ಬೇಕಿದ್ರು ನಮಗೆ ಟಾರ್ಗೆಟ್ ಮಾಡುತ್ತೆ. ಓಕೆ, ಬೇಗ ಬೇಗ ಹೊರಡೋಣ ಇಲ್ಲಿಂದ, ತುಂಬ ಕೆಲಸ ಇದೆ ಗೈಸ್. ಓಕೆ, ನಮ್ಮ ಕೆಲಸ ಫಿನಿಷ್ ಆಯಿತು, ಆಲ್ಮೋಸ್ಟ್ ನಮ್ಮ ಕೆಲಸ ಫಿನಿಷ್ ಆಯಿತು. ನಾವು ಇದನ್ನು ತಗೊಂಡೋಗಿ ನಮ್ಮ ಸಬ್ಮಿರಿನ ಹತ್ರ ಇಡೋಣ. ಸಬ್ಮಿರಿನ ಹತ್ರ ಇಟ್ಟು ಲಾಕ್ ಮಾಡಿ ರಿಟರ್ನ್ ಬರಬೇಕು ಗೈಸ್, ಯಾಕಂದ್ರೆ ನಮ್ಮನ್ನು ಯಾರೋ ಫಾಲೋ ಮಾಡ್ತಾರೆ ಅಂತ ಮತ್ತೆ ಅನಿಸ್ಬಾರ್ದು ನಮಗೆ. ಇಲ್ಲಿ ಯಾರು ಫಾಲೋ ಮಾಡಲ್ಲ, ಇದು ಸಿಟಿಯಿಂದ ಸ್ವಲ್ಪ ದೂರ ಇದೆಲ್ಲ, ಯಾರು ಫಾಲೋ ಮಾಡಲ್ಲ. ಓಕೆ, ಇವತ್ತು ಸ್ವಲ್ಪ ನಮಗೆ ಏನಪ್ಪ ಆಯ್ತಂದರೆ ಎಪಿಸೋಡ್ ಸ್ವಲ್ಪ ಶಾರ್ಟ್ ಇದೆ ಗೈಸ್, ಯಾಕಂದರೆ ತುಂಬ ಲೆಂತ್ ಆದರೆ ಕೆಲವೊಂದು ಸಾರಿ ನೋಡಲ್ಲ ಅದಕ್ಕೋಸ್ಕರ. ಓಕೆ, ಓ ಓ, ನೀರು ಭಯಂಕರ ವೇವ್ ಬರ್ತಾ ಇದೆ ಮಾರಷ್ಯ. ಈ ನನ್ನ ಮಗ ಮಾತ್ರ ಹತ್ತಲಿಕ್ಕೆ ಗೊತ್ತುಂಟು, ಅದೊಂದು ಪುಣ್ಯ. ಓಕೆ, ಟ್ರೇ ಮೈಕಲ್ ಆದರೆ ಹತ್ತಲಿಕ್ಕಿಲ್ಲ, ಡ್ರೈವರೆಲ್ಲ ಹತ್ತಲಿಕ್ಕಿಲ್ಲ, ಅವ್ರು ದಪ್ಪ ಇದ್ದಾರಲ್ಲ, ಆಮೇಲೆ ಅವ್ರಿಗೆ ಇದರಲ್ಲೆಲ್ಲ ನಾಲೆಜ್ ಇಲ್ಲ. ಓಕೆ ಫೈನ್ ಗೈಸ್, ನಮ್ಮ ಫಿನಿಷ್ ಆಯಿತು, ಆಲ್ಮೋಸ್ಟ್ ಫಿನಿಷ್ ಆಗಿದೆ. ಈಗ ಏನಪ್ಪ ಮಾಡೋದಂತ ಹೇಳಿದರೆ ನೆಕ್ಸ್ಟ್ ಎಪಿಸೋಡ್ಗೆ ನಾವು ರೆಡಿ ಮಾಡಬೇಕು. ಓಕೆ, ನೆಕ್ಸ್ಟ್ ಎಪಿಸೋಡು ನಮಗೆ ಆ್ಯಕ್ಚುಲಿ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ, ನಿಮಗೆ ನಾನು ಹೇಳಿದಾನೆ ಇಲ್ಲೋ ಗೊತ್ತಿಲ್ಲ ಗೈಸ್. ಆ್ಯಕ್ಚುಲಿ ಏನು ವಿಷಯ ಅಂತೇಳಿ, ನಮಗೆ ಗೈಡ್ ಮಾಡುವಂಥದ್ದು ಒಬ್ಬ ವ್ಯಕ್ತಿ, ಹ್ಯಾಕರ್. ಅವನು ಕೂಡ ಹ್ಯಾಕರ್, ಪಾವೆಲ್ ಅಂತ ಹೇಳಿ ಅವನ ಹೆಸರು. ಆ್ಯಕ್ಚುಲಿ ನಮ್ಮ ಲಸ್ಟರ್ ಇದ್ದಾನಲ್ಲ ಅದೇ ರೀತಿ ಇವನು ಕೂಡ, ಒಂದು ರೀತಿ ಬೇರೆ, ಪಾವೆಲ್ ಅಂತಲೇ ಹೆಸರು ಆ್ಯಕ್ಚುಲಿ. ಇವನು ನಮಗೆ ಇದರ ಬಗ್ಗೆ ಎಲ್ಲ ಗೈಡ್ ಮಾಡ್ತಾನೆ. ಇವನಿಗೆ ಆ್ಯಕ್ಚುಲಿ ನಾವು ಶೇರ್ ಕೊಡ್ತೇವೆ, ಅದಕ್ಕೋಸ್ಕರ ಸಪ್ರೇಟಾಗಿ ನಾವು ಆ್ಯಕ್ಚುಲಿ ಇವನನ್ನು ಹಾಕಿದ್ದು, ಯಾಕೆಂದರೆ ಇವನಿಗೆ ಲಸ್ಟರಿಗೆ ಗೊತ್ತಾದರೆ ಮೈಕೆಲಿಗೆ ಗೊತ್ತಾಗುತ್ತೆ, ಮೈಕೆಲಿಗೆ ಗೊತ್ತಾದರೆ ಡ್ರೈವರಿಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಲಸ್ಟರ್ ಕಡೆಗೆ ಯಾವುದೇ ನಾವು ಕಾಂಟ್ಯಾಕ್ಟ್ ಮಾಡಲಿಲ್ಲ, ನಾವು ಸಪ್ರೇಟಾಗಿ ಹ್ಯಾಕರ್ನ ಇಟ್ಟಿದ್ದೇವೆ ಗೈಸ್. ಓಕೆ, ಈ ಸಪ್ರೇಟ್ ಹ್ಯಾಕರ್ನ ನಾವು ಆ್ಯಕ್ಚುಲಿ ಅಂದರೆ ಇಷ್ಟು ದಿನಕ್ಕೆ ಅಂತ ಇಟ್ಟಿದ್ದೇವೆ ಅಷ್ಟೇ, ಅಂದರೆ ಇಷ್ಟು ದಿನ ಜಾಸ್ತಿ ಇಲ್ಲ. ಅವನು ಕೂಡ ಅಷ್ಟೇ, ಸ್ಯಾಲ್ರಿ ಕೊಡಬೇಕು ಅದಲ್ಲಿರುತ್ತೆ, ಶೇರ್ಗಿರಿ ಏನಿಲ್ಲ, ಅದೇ ಸ್ಯಾಲ್ರಿ. ಶೇರ್ ಅಂದರೆ ಅದೇ ನಮ್ಮ ಬಂದದರಲ್ಲಿ ಸ್ಯಾಲ್ರಿ ಕೊಟ್ಟ ಶೇರ್ ತರನೇ ಅಲ್ವಾ, ಬೇರೇನಿರುತ್ತೆ. ಓಕೆ, ಶೇರ್ ತರ ಅಂದ್ರೆ ಕೊಡೋದು ಇಷ್ಟು ಅಂತೇಳಿ. ಓಕೆ, ಅವನು ಯಾರಿಗೂ ವಿಷಯನ ಸೀಕ್ರೆಟ್ ಆಗಿ ಇರ್ತಾನೆ, ಯಾರಿಗೂ ಹೇಳಲ್ಲ. ಓಕೆ, ಈಗ ಅವನು ನಮ್ಗೆ ಏನು ಮಾಡಬೇಕು ಅಂತ ಪ್ರತಿ ಒಂದು ಮೆಸೇಜ್ ಹಾಕ್ತಾ ಇರ್ತಾನೆ, ಆ ಮೆಸೇಜ್ ತ್ರೂ ನಾವು ಮೆಸೇಜ್ ಪ್ರಕಾರನೇ ಹೋಗ್ತಾ ಇರಬೇಕು ನಾವು, ಯಾಕೆಂದ್ರೆ ನಮಗೆ ಈ ತಲೆ ಬಿಡಲ್ಲ ಕೆಲವೊಂದು ವಿಷಯ ಅರ್ಥ ಆಗಲ್ಲ. ನಾವು ಏನಿದ್ರು ಫೈಟ್ ಗಿಟ್ಟೆಲ್ಲ ಮಾಡ್ತೇವೆ ಗೈಸ್. ಓಕೆ, ಉಳಿದದೆಲ್ಲ ಅವನೇ ನೋಡ್ಕೊಳ್ತಾನೆ. ಓಕೆ, ಅವನ್ನೆಲ್ಲ ಹ್ಯಾಂಡಲ್ ಮಾಡ್ತಾನೆ ಗೈಸ್. ಓಕೆ ಗೈಸ್, ನಿಮಗೆ ಎಪಿಸೋಡ್ ಯಾವ ರೀತಿ ಆಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇವತ್ತು ನಾವು ಪ್ಲ್ಯಾನ್ ಮಾಡಿದಿಷ್ಟೇ, ನಾಳೆ ಇನ್ನಷ್ಟು ಬರ್ತಾ ಇರುತ್ತೆ. ಓಕೆ, ನೋಡೋಣ ಗೈಸ್, ನಾಳೆ ಇನ್ನಷ್ಟು ಬರ್ತಾ ಇರ್ಬೋದು. ನನ್ನ ಪ್ರಕಾರ ಏನಿರುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಪ್ಲ್ಯಾನಿಂಗ್ ಒಟ್ರಾಶಿ ರೆಡಿ ಆಗ್ತಾ ಉಂಟು ಅಷ್ಟೇ. ಪ್ಲ್ಯಾನಿಂಗ್ ರೆಡಿ ಆದ ಕೂಡಲೇ ನಾನು ನಿಮ್ಗೆ ಡಿಸ್ಪ್ಲೇ ಮಾಡ್ತಾ ಇರ್ತಾನೆ ಯಾವ ರೀತಿ ಇದೆ ಅಂತ ಹೇಳಿದರೆ. ಇದು ಎಷ್ಟು ದಿನ ಇರುತ್ತೆ ನನಗೆ ಗೊತ್ತಿಲ್ಲ ಗೈಸ್. ಓಕೆ, ಇದು ಒಂಥರ ದೊಡ್ಡ ಹೈಸ್ಟ್ ಅಂತಲೇ ಹೇಳ್ಬೋದು. ನನ್ನ ಪ್ರಕಾರ ಭಯಂಕರ ದೊಡ್ಡ ಹೈಸ್ಟ್, ನನ್ನ ಪ್ರಕಾರ ನೋಡಿದ್ರಲ್ಲಿ ಭಯಂಕರ ದೊಡ್ಡ ಹೈಸ್ಟ್ ಇದು. ತುಂಬ ಟೈಮ್ ನಾವು ತುಂಬ ವಿಷಯನ ಕಲೆಕ್ಟ್ ಮಾಡಲಿಕ್ಕಿದೆ. ನಾನು ಹೇಳಿದಲ್ಲ 24 ಮೇ ಬಿ ನನ್ನ ಪ್ರಕಾರ ವಿಷಯಗಳನ್ನ ಕಲೆಕ್ಟ್ ಮಾಡೋದಕ್ಕಿದೆ ಗೈಸ್. ಮೇ ಬಿ ಕಲೆಕ್ಟ್ ಮಾಡಲಿಕ್ಕಲ್ಲ, 24 ವಿಷಯ ಇದೆ. 24 ವಿಷಯದಲ್ಲಿ ಒಂದು ಮಿನಿಮಮ್ ಆದರೂ 10 ವಿಷಯನ ನಾವು ಕಲೆಕ್ಟ್ ಮಾಡಲಿಕ್ಕಿದೆ. ಉಳಿದದ್ದು ಅಲ್ಲೆಲ್ಲ ಸಿಗ್ಬೋದು ನಮಗೆ ಹೋಗೋ ಟೈಮಲ್ಲಿ, ಅಂದರೆ ಕೆಲವೊಂದು ಟೈಮಲ್ಲಿ ನಾವು ಎರಡೆರಡು ವಿಷಯನ ಕಲೆಕ್ಟ್ ಮಾಡ್ತೇವೆ. ಓಕೆ ಗೈಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಏನಾಗುತ್ತಂತ ನೋಡೋಣ. ನಾಳೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಏನಾಗುತ್ತಂತ ನೋಡೋಣ. ಓಕೆ ಗೈಸ್, ಟೇಕ್ ಕೇರ್, ಸಿಗೋಣ.